ಗರುಡನ್ ಹೊಡಿಯಕ್ಕೆ ಅಂತ ಒಬ್ಬ ರಾಕಿನ್ ಹುಟ್ಟಿಸಿದ್ವಿ, ಈ ರಾಕಿನ್ ಹೊಡಿಯಕ್ಕೆ ಇನ್ನೊಬ್ಬ ರಾಕಿನ್ ಹುಟ್ಟಿಸಕ್ಕಾಗಲ್ವಾ? ನಮ್ಮ ಅಪ್ಪನ ಕೈಲೇ ಆಗಿಲ್ಲ ಅಂದ್ಮೇಲೆ ನಮ್ಮ ಅಪ್ರಾಣಿಗೂ ಇನ್ಯಾವ ಕೈಲೂ ಆಗಲ್ಲ. ಒನ್ ಅಂಡ್ ಓನ್ಲಿ ಪೀಸ್. ವೆಲ್ಕಮ್ ಬ್ಯಾಕ್ ರಾಕಿ ಗೇಮಿಂಗ್ ಕನ್ನಡ ಯೂಟ್ಯೂಬ್ ಫ್ಯಾಮಿಲಿ, ನಾನು ನಿಮ್ಮ ಶಿವು. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋ ಮದ್ದು ಎಲ್ಲರಿಗೂ ರಕ್ಷಾಬಂಧನ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆಯೇ ರಕ್ಷಾಬಂಧನ ಈವೆಂಟ್ ಬರ್ತಾ ಇಲ್ವೋ ಅಂತ ತಿಳ್ಕೊಂಡು ಕನ್ಫರ್ಮ್ ಆದಂಥ ಅಪ್ಡೇಟನ್ನು ಕೊಡ್ತೀನಿ. ಹಾಗೆ ಮುಂದೆ ಬರುವಂಥ ಟಾಪ್ ಅಪ್ ಇವೆಂಟ್ ಆಗಿರ್ಬೋದು, ವೆಬ್ ಇವೆಂಟ್ ಏನು ಬರ್ತಾ ಇದೆ, ಹಾಗೆಯೇ ತುಂಬ ಅಪ್ಡೇಟ್ಸ್ ಇದ್ದಾವೆ, ಎಲ್ಲನೂ ಕವರ್ ಮಾಡ್ತಿದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಆಗಿರುತ್ತೆ. ಮಧ್ಯ ಅಲ್ಲಿ ಸ್ಕಿಪ್ ಮಾಡ್ದೇ ವಿಡಿಯೋನ ಎಂಡೋರ್ಗೂ ನೋಡಿ. ಹಾಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಾ ಇದೆ, ಹೋಗ್ಬಿಟ್ಟು ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಅಲ್ಲಿಗೆ ಸೆಟ್ ಮಾಡಿ ಇಟ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನಾ ಹಾಕುವಂಥ ಪ್ರತಿಯೊಂದು ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ಬಾರಿಗೆ ಬರ್ತಾ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಲೇಟ್ ಮಾಡ್ದೇ ಸ್ಟಾರ್ಟ್ ಮಾಡೋಣ. ಬನ್ನಿ ಒಂದು ಚಿಕ್ಕ ಇಂಟ್ರೋ ಜೊತೆಗೆ. ಫ್ರೆಂಡ್ಸ್, ಇವತ್ತಿನ ಮೊದಲನೇ ಅಪ್ಡೇಟು ನಿಮಗೆ ಆಲ್ರೆಡಿ ಲಾಂಗ್ ರೇಂಜ್ ಗನ್ಗಳೆಲ್ಲ ವೆಪನ್ ರಾಯಲ್ ಆ್ಯಡ್ ಆಗಿದ್ದಾವೆ. ನೆಕ್ಸ್ಟ್ ವೆಪನ್ ರಾಯಲ್ ಏನು ಆ್ಯಡ್ ಆಗುತ್ತಪ್ಪ ಅಂತ ಹೇಳ್ಕೊಂಡು ಲೀಕ್ಸ್ ಬೇಕಾಗಿತ್ತಲ್ವ, ನನಗೆ ಸಿಕ್ಕಿದೆ. ನೋಡೋ ಹಾಗೆಯೇ ನೆಕ್ಸ್ಟ್ ಒಂದು ವೆಪನ್ ರಾಯಲ್ ಆ್ಯಡ್ ಆಗ್ತಾರಂಥ ಗನ್ನು ಶಾರ್ಟ್ ರೇಂಜ್ ಗನ್ ಆ್ಯಡ್ ಆಗ್ತದೆ, ಚಾರ್ಜರ್ ಬೂಸ್ಟರ್ ಗನ್ ಆ್ಯಡ್ ಆಗುತ್ತೆ. ಇದ್ರ ಒಂದು ರೇಟ್ ಆಫ್ ಫೈರ್ ಬಂದುಬಿಟ್ಟು +1, ರೀಲೋಡ್ ಸ್ಪೀಡು +1. ಹಾಗೆಯೇ ಒಂದು ಅಕ್ಯುರೇಸಿ ಬಂದುಬಿಟ್ಟು +2. ಈ ಒಂದು ಗನ್ನಿನ ಅಟ್ರಿಬ್ಯೂಟು ನಿಮಗೆ ಎಷ್ಟು ಇಷ್ಟ ಆಯಿತು ಅಂತ ತಿಳ್ಕೊಂಡು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೆಕ್ಸ್ಟ್ ವೆಪನ್ ರಾಯಲಲ್ಲಿ ಈ ಗನ್ ಆ್ಯಡ್ ಆಗ್ತಾ ಇರೋದ್ರಿಂದ ಯಾರಿಗೆಲ್ಲ ಖುಷಿಯಾಗಿದೆ, ಹಾಗೆ ಯಾರಿಗೆಲ್ಲ ಬೇಜಾರಾಗಿದೆ ಅಂತ ತಿಳ್ಕೊಂಡು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರ್ಯಾದಿಕೋಬೇಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಹೋಗ್ಬೇಡ, ಬನ್ನಿ. ಗೈಸ್, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಓಲ್ಡ್ ಬಂಡಲ್, ಓಲ್ಡ್ ಐಟಮ್ ಎಲ್ಲನೂ ರಿಟರ್ನ್ ಆಗ್ತಾ ಇದೆ ಇಂಡಿಯನ್ ಸರ್ವರಲ್ಲಿ. ಅದೇ ರೀತಿಯಾಗಿ ವಿವೊ ಗನ್ಗಳು ರಿಟರ್ನ್ ಆಗ್ತಾ ಇದ್ದಾವೆ. M187 ಗನ್ ಮುಗಿದ ತಕ್ಷಣ ನೆಕ್ಸ್ಟ್ ಬರುವಂಥ ಪೇಡೆಡ್ ವೀಲಲ್ಲಿ ಆ್ಯಡ್ ಆಗುವಂಥ ರಿಟರ್ನ್ ಗನ್ ಯಾವುದಪ್ಪ ವಿವೊ ಗನ್ ಅಂದರೆ ಡ್ರ್ಯಾಗನ್ AK, ಹಾಗೆ ಸ್ಕಾರು, ಹಾಗೆಯೇ ಕೋಬ್ರಾ MP40. ಈ ಮೂರು ಗನ್ನು ಆ್ಯಡ್ ಆಗ್ತವೆ. ಇದರಲ್ಲಿ ಕನ್ಫರ್ಮ್ ಆಗಿರೋಂಥದ್ದು ಯಾವ ಗನ್ ಬರಬಹುದು ಸಾಧ್ಯತೆ ಈ ಮೂರು ಗನ್ನಲ್ಲಿ ರಿಟರ್ನ್ ಆದರೆ ನಮ್ಮ ಇಂಡಿಯನ್ ಸರ್ವರ್ಗೆ ಅಂತೇಳಿ ನೋಡೋದಾದರೆ, ಆಲ್ರೆಡಿ ಬೇರೆ ಸರ್ವರನ್ನು ನೋಡ್ಕೊಂಡಿದ್ದೀನಿ ನಾನು. ಬೇರೆ ಸರ್ವರಲ್ಲಿ ಆಲ್ರೆಡಿ ಸ್ಕಾರನ್ನು ಆ್ಯಡ್ ಮಾಡಿದ್ದಾರೆ, ಸ್ಕ್ರೀನ್ ಮೇಲೆ ನಿಮ್ಗೆ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡ್ಬೋದು ಈ ರೀತಿಯಾಗಿರೋಂಥದ್ದು ಸ್ಕಾರು ಆಲ್ರೆಡಿ ಬೇರೆ ಸರ್ವರಲ್ಲಿ ರಿಟರ್ನ್ ಆಗಿದೆ. ಹಾಗೆಯೇ ನಮ್ಮ ಇಂಡಿಯನ್ ಸರ್ವರ್ಗೆ ನೆಕ್ಸ್ಟ್ ಒಂದು ಪೇಡೆಡ್ ವೀಲಲ್ಲಿ ಈ ಒಂದು ಸ್ಕಾರು ಆ್ಯಡ್ ಆಗೋ ಸಾಧ್ಯತೆ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಗನ್ಗಳೆಲ್ಲ ಬಂದರೆ ಯಾರೆಲ್ಲ ಎಷ್ಟು ಖುಷಿ ಆಗುತ್ತೆ, ಹಾಗೆ ಯಾರೆಲ್ಲ ತೊಗೊಳಕ್ಕೆ ಟ್ರೈ ಮಾಡ್ತೀರಾ ಅಂತ ತಿಳ್ಕೊಂಡು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರೆಯದಿಕ್ಕೋಬೇಡಿ. ನೆಕ್ಸ್ಟ್ ಒಂದು ಡೈಮಂಡ್ ರಾಯಲ್ ಬಂಡಲ್ ಏನು ಬರುತ್ತೆ, ಆಲ್ರೆಡಿ ಮೇಲ್ ಇದೆ ಮತ್ತು ತಿರ್ಗಾ ರಿಟರ್ನ್ ಮೇಲ್ ಆಗುತ್ತೆ ನಮ್ಮ ಇಂಡಿಯನ್ ಸರ್ವರ್ಗೆ. ಆಲ್ರೆಡಿ ಇದೇ ಒಂದು ಮೇಲು ಒಂದು ರಿಟರ್ನ್ ಆಗ್ತಾ ಇರೋವಂಥದ್ದು. ಇದ್ರ ಥೀಮ್ಸಲ್ಲಿ ಬರುವಂಥ ಫೀಮೇಲ್ ಬಂಡಲ್ ಇದೆ, ಅದು ನೆಕ್ಸ್ಟ್ ಡೈಮಂಡ್ ರಾಯಲ್ ಆ್ಯಡ್ ಆಗುತ್ತೆ. ಬಟ್ ಇವಾಗ ಕನ್ಸಿಸ್ಟೆಂಟ್ ಆಗಿ ನಿಜವಾಗ್ಲೂ ಕನ್ಫರ್ಮ್ ಆಗಿರೋಂಥದ್ದು ಈ ಒಂದು ಮೇಲ್ ಬಂಡಲ್ ಆ್ಯಡ್ ಆಗುತ್ತೆ. ನೋಡೋದಕ್ಕೆ ಕಾಸ್ಟ್ಯೂಮು ಡಿಸೈನ್ ಸಖತ್ತಾಗಿದೆ, ನೋಡೋದಕ್ಕೆ ಹೇರ್ ಕಲರ್ ಆಗಿರ್ಬೋದು, ಟಾಪ್ ಟು ಬಾಟಮ್ಮು ಎಲ್ಲನೂ ಒಂಥರ ಓಕೆ ಆಗಿರೋಂಥದ್ದು. ಆದರೆ 100% ಕನ್ಫರ್ಮ್ ಆಗಿದೆ ನಮ್ಮ ಇಂಡಿಯನ್ ಸರ್ವರ್ಗೆ ನೆಕ್ಸ್ಟ್ ಡೈಮಂಡ್ ರಾಯಲ್ ಈ ಒಂದು ಬಂಡಲ್ ಆಗಿರುತ್ತೆ. ಎಲ್ರಿಗೂ ಎಷ್ಟು ಇಷ್ಟ ಆಯಿತು ಈ ಬಂಡಲ್ ಅಂತ ಹೇಳ್ಕೊಂಡು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ನಿಮಗೆ ಎರಡು ಅಪ್ಡೇಟನ್ನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಿಮಗೆ ಇಮೋಟ್ ಪಾರ್ಟಿ ಬರ್ತಾ ಇದೆ ಇಂಡಿಯನ್ ಸರ್ವರಲ್ಲಿ. ಇದು ಒಂದು ಇಮೋಟ್ ಪಾರ್ಟಿಲಿ ಆ್ಯಡ್ ಆಗುತ್ತೆ, ಬಟ್ ಲಾಬಿಲಿ ನೀವು ಎಲ್ಲ ಫ್ರೆಂಡ್ಗಳ ಜೊತೆಗೂ ಸೇರ್ಕೊಂಡು ಹಾಕುವಂಥ ಇಮೋಟು ಆ್ಯಡ್ ಆಗ್ತಾ ಇದೆ. ಅದ್ರ ಜೊತೆಗೆ ನೆಕ್ಸ್ಟ್ ಬರುವಂಥ ಈವೆಂಟ್ ಅಂದ ತಕ್ಷಣ ಲೂಟ್ ಮಾಡುವಂಥ ಈವೆಂಟ್ ಬರ್ತಾ ಇದೆ. ಡೈಮಂಡನ್ನು ಲೂಟ್ ಮಾಡೋಂಥದ್ದು, ಡೈಮಂಡ್ ಅಂದ ತಕ್ಷಣ ಡೈಮಂಡ್ ಅಲ್ಲ, ಒಂದು ಈ ರೀತಿಯಾಗಿರೋಂಥ ಬ್ಲೂ ಆಗಿರೋಂಥದ್ದು ನೋಡ್ಬೋದು. ಈ ರೀತಿ ಕಲರಲ್ಲಿರೋಂಥ ಲೂಟನ್ನು ಮಾಡೋಕ್ಕೆ ಬರುತ್ತೆ. ಈ ಒಂದು ಈವೆಂಟಲ್ಲಿ ಮಷಿನ್ಗಳನ್ನ ಕೊಡ್ತಾರೆ, ಮಷಿನ್ನ ಕಂಪ್ಲೀಟ್ ಮಾಡಿಕೊಂಡು ಬಂಡಲ್ಸನ್ನು ಪರ್ಚೇಸ್ ಮಾಡ್ಬೋದು. ಸೊ ಆಲ್ರೆಡಿ ಓಲ್ಡ್ ಪ್ಲೇಯರ್ಸ್ಗಳು season 1 season 2 ಅಲ್ಲಿ ಏನೆಲ್ಲ ಆಡ್ಕೊಂಡು ಬರ್ತಿದ್ರು ಅವ್ರಿಗೆಲ್ಲ ಗೊತ್ತಿರುತ್ತೆ. ಒಂದು ಗೇಮಲ್ಲಿ ಆ್ಯಡ್ಸ್ ಬರ್ತಾ ಇತ್ತು, ಆ್ಯಡ್ಗಳನ್ನ ನೋಡಿಬಿಟ್ಟು ಡೈಮಂಡನ್ನು ಪರ್ಚೇಸ್ ಮಾಡಬೇಕಾಗಿತ್ತು. ಡೈಮಂಡನ್ನು ಪರ್ಚೇಸ್ ಮಾಡಿದಾಗ ಆ ಡೈಮಂಡಿಂದ ಬೇರೆ ಬಂಡಲ್ಸನ್ನು ನಮಗೆ ಪರ್ಚೇಸ್ ಮಾಡೋಕ್ಕೆ ಎಕ್ಸ್ಚೇಂಜ್ ಟೋಕನ್ ಥರ ಪರ್ಚೇಸ್ ಮಾಡೋಕ್ಕೆ ಸಿಗೋದು. ಸೊ ಆ ರೀತಿಯಾಗಿರುವಂಥದ್ದು. ಅದರಲ್ಲಿ ಇಲೇಟ್ ಪಾಸು ಸೇರಿಕೊಂಡಿದೆ ಈ ಇವೆಂಟಲ್ಲಿ. ಜಾಸ್ತಿ ದಿನ ಏನು ಇರೋದಿಲ್ಲ ಅನಿಸುತ್ತೆ, ಬಟ್ ಇದು 5th anniversary ಒಳಗಡೆ ಬಂದರೂ ಬರ್ಬೋದು, ಇಲ್ಲಾಂದ್ರೆ 5th anniversary ಆಗಸ್ಟ್ ಮಂತ್ ಮುಗಿದ ತಕ್ಷಣವೇ ಆಗ ಸೆಪ್ಟೆಂಬರ್ ಮಂತಲ್ಲಿ ಆ್ಯಡ್ ಆಗೋ ಸಾಧ್ಯತೆ ಇರುವಂಥದ್ದು. ಬಟ್ ಆಗಸ್ಟ್ ಮಂತು ಮತ್ತು September 2 ಆ್ಯಡ್ ಆಗುತ್ತೆ. ಬಟ್ OP ಆಗಿರುವಂಥ ಅಪ್ಡೇಟ್ ಆಗಿದೆ ಗಾಯ್ಸ್. ಈ ಒಂದು ಅಪ್ಡೇಟನ್ನು ಯಾರೆಲ್ಲ ಮಿಸ್ ಮಾಡ್ಕೊಳ್ತೀರಾ, ಬರದೇ ಇದ್ದರೆ ಅಂತ ತಿಳ್ಕೊಂಡು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಬಂದರೆ ಎಷ್ಟು ಖುಷಿ ಆಗುತ್ತೆ ಅಂತ ತಿಳ್ಕೊಂಡು ಅಭಿಪ್ರಾಯನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರೆಯಕೋಬೇಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಹೋಗ್ಬೇಡ, ಬನ್ನಿ ಫ್ರೆಂಡ್ಸ್.
ಫ್ರೆಂಡ್ಸ್, ಇವತ್ತು ನೈಟು 12 ಗಂಟೆಗೆ ನಿಮ್ಮ ಒಂದು ಟಾಪ್ ಅಪ್ ಇವೆಂಟ್ ಚೇಂಜ್ ಆಗುತ್ತೆ. ಟಾಪ್ ಅಪ್ ಇವೆಂಟ್ ಚೇಂಜ್ ಆದಾಗ ಏನು ಐಟಮ್ ಬರುತ್ತೆ ಅಂತೇಳಿ ನೋಡೋದಾದರೆ, ನಮ್ಮ ಒಂದು ಇಂಡಿಯನ್ ಸರ್ವರಲ್ಲಿ ನೋಡೋ ಹಾಗೆಯೇ ಒಂದು ಈ ಪೆಟ್ಟು ಆ್ಯಡ್ ಆಗುತ್ತೆ. ನೆಕ್ಸ್ಟ್ ಒಂದು ಇವತ್ತು ನೈಟ್ 12 ಗಂಟೆಗೆ ಚೇಂಜ್ ಆದಾಗ ಈ ಒಂದು ಪೆಟ್ಟು ನೋಡೋದಕ್ಕೆ ಸಿಗುತ್ತೆ ಟಾಪ್ ಅಪ್ ಇವೆಂಟಲ್ಲಿ. ಸಖತ್ತಾಗಿದೆ. ಇದ್ರ ಒಂದು ಥೀಮ್ಸ್ 2 ಇದ್ದಾವೆ ನೋಡೋದಕ್ಕೆ ಸಖತ್ತಾಗಿರೋಂಥದ್ದು. 3 ಪೆಟ್ಟನ್ನು ಆ್ಯಡ್ ಮಾಡಿದ್ದಾನೆ ಇಲ್ಲಿ. 3 ಪೆಟ್ಟು ಬೇರೆ ಬೇರೆ ಕಲರಲ್ಲಿ, ಒಂದು ರೆಡ್ ಕಲರಲ್ಲಿದೆ, ನೋಡೋದಕ್ಕಂತೂ ಕರ್ಡ್ ಕಾಣಿಸಲ್ದು ಹಂಗಿದೆ. ಹಾಗೆ ಇದ್ರು ಅನಿಮೇಷನ್ ನ ನೋಡೋದಾದ್ರೆ ಅನಿಮೇಷನ್ ಸಖತ್ತಾಗಿ ಆ್ಯಡ್ ಮಾಡಿದಾನೆ. ನೋಡೋದಿಕ್ಕೆ ನನಗಂತೂ ಇಷ್ಟ ಆಯ್ತು, ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ನಾನಂತೂ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಎಷ್ಟು ಇಷ್ಟ ಆಯ್ತು ಅಂತ ಹೇಳ್ಕೊಂಡು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರೆಯದಿಕ್ಕೋಬೇಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಹೋಗೋಣ, ಬನ್ನಿ ಫ್ರೆಂಡ್ಸ್. ಫೈನಲಿ ಎಲ್ಲರೂ ಕಾಯ್ತಾ ಇರೋವಂಥ ಈವೆಂಟು, ಹಾಗೆ ರಕ್ಷಾಬಂಧನ ಈವೆಂಟಿನ ಕ್ಯಾಲೆಂಡರ್ ಬಗ್ಗೆ ರಿವ್ಯೂ ಮಾಡು ಅಂತ ಹೇಳ್ಕೊಂಡು ರಿವ್ಯೂ ಮಾಡಿಬಿಡ್ತೀನಿ. ಆಲ್ರೆಡಿ ನಿಮಗೊಂದು ಕ್ವಶನ್ನ ಕೇಳೋಕ್ಕೆ ಇಷ್ಟಪಡ್ತೀನಿ. ರಕ್ಷಾಬಂಧನ ಬಂದಾಗ ಸೀಸನ್ 1 ಇಲ್ಲೂವರೆಗೂ ಯಾವಕ್ಕೊಂದು ಕ್ಯಾಲೆಂಡರ್ ಆ್ಯಡ್ ಆಗಿದೆ ಅಂತ ಹೇಳ್ಕೊಂಡು ನಂಗೆ ಕೆಳಗಡೆ ಕಮೆಂಟ್ ಮಾಡ್ತೀವಿ. ನನಗಂತೂ ಗೊತ್ತಿರೋ ಹಾಗೆ ಯಾವುದೇ ಕ್ಯಾಲೆಂಡರ್ ಆಗಲಿ, ಯಾವುದೇ ಈವೆಂಟ್ ಆಗಲಿ ರಕ್ಷಾಬಂಧನಿಗೆ ಆ್ಯಡ್ ಆಗಿಲ್ಲ. 5th anniversary ಇದೆ ಆಲ್ರೆಡಿ ರನ್ನಿಂಗಲ್ಲಿ, ಅದನ್ನು ಎಂಜಾಯ್ ಮಾಡೋಕ್ಕೆ ಇಷ್ಟಪಡಿ. ಈ ರೀತಿಯಾದಂಥ ಫೇಕ್ ಅಪ್ಡೇಟ್ಗಳಿಗೆ ತಲೆ ಅಂತೂ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆಂದರೆ ನಾನು ಇದು ಏನು ಕೇಳ್ತಿದ್ದೇನಂತಂದರೆ, ನಾನು ಮಾಡ್ರೇಟರ್ ಹತ್ರನು ಚರ್ಚೆ ಮಾಡಿ ನೋಡಿದೆ, ಹಾಗೆಯೇ ಒಂದು ಗರೆನಾದ ಒಂದು ಜೊತೆಗೆ ಮೇಲ್ ಮಾಡಿ ಕೇಳಿದಾಗ ಇದು ಒಂದು ಫೇಕ್ ನ್ಯೂಸು ಸ್ಪ್ರೆಡ್ ಮಾಡಿದ್ದಾರೆ ಅಂತ ಒಂದು ನ್ಯೂಸ್ ಬಂತು. ಸೊ ಅದಕ್ಕೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಈ ರೀತಿಯಾದಂಥ ಫೇಕ್ ನ್ಯೂಸ್ಗಳನ್ನು ಸ್ಪ್ರೆಡ್ ಮಾಡ್ತಾ ಇರ್ತಾರೆ, ದಯವಿಟ್ಟು ತಲೆಯಂತೂ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಆರಾಮಾಗಿ 5th anniversaryನ ಎಂಜಾಯ್ ಮಾಡಿ. ಅದೇ ರೀತಿಯಾಗಿ ನೆಕ್ಸ್ಟ್ ಒಂದು ಇವೆಂಟ್ ಬರ್ತಾ ಇದೆ, ಹಲೋವಿನ್ ಇವೆಂಟ್ ಅಂತ ಹೇಳ್ಕೊಂಡು, ಆ ಇವೆಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಹಾಗೆ ಅದರಲ್ಲಿ ಬರುವಂಥ ಗ್ಲೋವಲ್ ಸ್ಕಿನ್ನು, ಸ್ಕೈವಿಂಗ್ ಬರ್ತಾ ಇದೆ, ಸ್ಕೈವಿಂಗ್ ಒಂದು ಇಮೋಟ್ ಬರ್ತಾ ಇದೆ, ಗ್ರಾನೇಡ್ ಸ್ಕಿನ್ ಬರ್ತಾ ಇದೆ, ಹಾಗೆಯೇ ಅದ್ರ ಜೊತೆಗೆ ಮೇಲು ಫೀಮೇಲ್ ಬಂಡಲು ಬರ್ತಾ ಇದೆ. ಮೇಲ್ ಬಂಡಲ್ ಅಂತೂ ಓಪಿ ಆಗಿದೆ, ಫೀಮೇಲ್ ಬಂಡಲು ಸ್ವಲ್ಪ ಚೆನ್ನಾಗಿಲ್ಲ ಕಾಸ್ಟ್ಯೂಮು. ಆದರೆ ಇವೆರಡು ಬಂಡಲಲ್ಲಿ ಒಂದು ಬಂಡಲ್ ಫ್ರೀ ಆಗಂತೂ ನಿಮಗೆ ಸಿಗುತ್ತೆ. ಈ ಒಂದು ಬಂಡಲಿನ ಈವೆಂಟ್ ಆಗಿರ್ಬೋದು, ಹಾಗೆ ಹಲೋವಿನ್ ಈವೆಂಟ್ ಇದೆ ಅಲ್ವಾ, ಆ ಒಂದು ಈವೆಂಟಿನ ಕಂಪ್ಲೀಟ್ ಮಾಹಿತಿಯನ್ನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಾ ಇದೆ, ಅದನ್ನು ಓದ್ಬಿಟ್ಟು ಫ್ರೀಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನು ಅಲ್ಲಿಗೆ ಸೆಟ್ ಮಾಡಿ ಇಟ್ಕೊಳ್ಳೋದು ಮಾತ್ರ ಮರೆಯಕೋಬೇಡಿ. ನಿಮ್ಮ ಫ್ರೆಂಡ್ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋನ ತೊಗೊಂಡು ಮತ್ತೆ ಬರ್ತೀನಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರೋಂಥದ್ದು. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ರಾಕಿ ಗೇಮಿಂಗ್ ಕನ್ನಡ ಯೂಟ್ಯೂಬ್ ಫ್ಯಾಮಿಲಿ. ನಾನು ನಿಮ್ಮ ಶಿವು, ಟೇಕ್ ಕೇರ್, ಬಾ ಬಾಯ್, ಸೀ ಯು ಟಾಟಾ ಫ್ರೆಂಡ್ಸ್. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. To change up.